ಅದಷ್ಟು ಸದಸ್ಯತ್ವವನ್ನು ಹೊಂದಿದೆ. 2012 ಡಿಸೆಂಬರ್ ನವೆಂಬರ್ 25ಕ್ಕೆ ಈ ಸಂಘ ಶುರುವಾಯಿತು. ಆವಾಗ ನಮ್ಮ ನಡಾ ಸಹಾಯಕರು AABOC ಅಂತ ಇದೆ, ಅಖಿಲ ಭಾರತ ಬ್ಯಾಂಕ್ ಅಧಿಕಾರಿಗಳ ಸಂಘ, ಆಲ್ ಇಂಡಿಯಾ ಬ್ಯಾಂಕ್ ಆಫೀಸರ್ಸ್ ಕಾನ್ಫೆಡರೇಷನ್ ಅದರ ಜನರಲ್ ಸೆಕ್ರೆಟರಿ ಆಗಿದ್ದರು. ಅವರ ನೇತೃತ್ವದಲ್ಲಿ ನಿವೃತ್ತರಿಗೊಂದು ಸಂಘದ ಅವಶ್ಯಕತೆ ಇದೆ ಅಂತೇಳಿ ನವೆಂಬರ್ 25, 2012 ಡೆಲ್ಲಿಯಲ್ಲಿ ಇದರ ಮೊದಲನೇ ಅಧಿವೇಶನ ಪ್ರಾರಂಭ ಆಯಿತು. ಇದು 4ನೇ ತ್ರೈವಾರ್ಷಿಕ ಅಧಿವೇಶನ. 2015 ಕಲ್ಕತ್ತಾದಲ್ಲಿ ಮಾಡಿದ್ದೀವಿ, 2019 ಚೆನ್ನೈಯಲ್ಲಿ ಆಯಿತು. ಕರೋನಾ ವತಿಯಿಂದ ನಾವು 22 ಮಾಡಲಿಕ್ಕಾಗಿಲ್ಲ. ಈಗ ನಾಳೆ ಮತ್ತೆ ನಾಡಿದ್ದು 2 ದಿವಸ ತ್ರೈವಾರ್ಷಿಕ ಅಧಿವೇಶನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಆಯೋಜಿಸಿದ್ದೀವಿ. ನಮ್ಮ ಜಸ್ಟಿಸ್ ಗೋಪಾಲ್ಗೌಡರು ನಿವೃತ್ತ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಬರ್ತಾರೆ, ಮತ್ತೆ ಬೆಂಗಳೂರು ದಕ್ಷಿಣ ಲೋಕಸಭೆ ಸದಸ್ಯರಾದ ತೇಜಸ್ವಿ ಸೂರ್ಯ ಅವರು ಇರ್ತಾರೆ, ಮತ್ತೆ ಉಳಿದ ನಮ್ಮ ಸಂಘಟನೆಗಳ ಬೇರೆ ನಾಯಕರು ಅಲ್ಲಿ ಬರ್ತಾರೆ. ನಮ್ಮದು ತುಂಬಾ ಇಶ್ಯೂಸ್ ಇದಾವೆ, ಡಿಮಾಂಡ್ಗಳು ನಿರಂತರ ಜ್ವಲಂತ ಸಮಸ್ಯೆಗಳಿದ್ದಾವೆ ಪೆನ್ಷನರ್ಸ್ಗೆ. 28 ವರ್ಷ ಆದರೂ ಕೂಡ ನಮ್ಮ ಪೆನ್ಷನ್ ಯಾವತ್ತು ರಿಟೈರ್ ಆದೋ ಅಷ್ಟೇ ಇರುತ್ತೆ, ಮುಂದಕ್ಕೆ ಪರಿಷ್ಕರಣೆ ಆಗೋದೇ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಮಾಧ್ಯಮಿತ್ರರಿಗೊಂದು ಮನವಿ ಏನಂದ್ರೆ, ನಮ್ಮ ಒಂದು ಈ ಕಾರ್ಯಕ್ರಮ ಪ್ರೆಸ್ ಅಲ್ಲಿ ನಿಮ್ಮ ಒಂದು ಕೊಟ್ಟು ನಾಳೆ ಈವೆಂಟ್ ಅನ್ನ ಕವರ್ ಮಾಡಿ ನಮಗ ಸಾರ್ವಜನಿಕರಿಂದ ಒಂದು ಒಳ್ಳೆ ಒಂದು ಅಭಿಪ್ರಾಯ. ಪ್ರೆಸಿಡೆಂಟ್, ಆಲ್ ಇಂಡಿಯಾ ಬ್ಯಾಂಕ್ ಪೆನ್ಷನರ್ಸ್ ಆ್ಯಂಡ್ ರಿಟೈರೀಸ್ ಕಾನ್ಫೆಡರೇಷನ್, ನಮ್ಮ ಬ್ಯಾಂಕಿನ ನಿವೃತ್ತ ಅಧಿಕಾರಿಗಳ ಮತ್ತು ಎಂಪ್ಲಾಯೀಸ್ಗಳ ಸಂಘದ ಅಧ್ಯಕ್ಷರಾಗಿದ್ದೇವೆ. ಇವರು ಸುಖಿತ ಸರ್ಕಾರ ಜನರಲ್ ಸೆಕ್ರೆಟರಿಯವರು. ನಾವು ಈ ಒಂದು ಆರ್ಗನೈಸೇಷನ್ 2012 ಆರಂಭ ಮಾಡಿದ್ದು ಮೇನ್ಲಿ ನಮ್ಮ ನಿವೃತ್ತ ಅಧಿಕಾರಿಗಳ ಮತ್ತು ಎಂಪ್ಲಾಯೀಸ್ಗಳ ಪ್ರಾಬ್ಲಮ್ ಉಂಟು, ಅದನ್ನು ಸರ್ಕಾರದ ಗಮನಕ್ಕೆ ತರಲಿಕ್ಕೆ. ನಮ್ಮ ಪ್ರಾಬ್ಲಮ್ ಏನಂದರೆ, ನಮ್ಮ ಪೆನ್ಷನ್ಸ್ ಯಾವಾಗ ನಮಗೆ ಸಿಗ್ತಾ ಉಂಟು, ಯಾವಾಗ ನಾವು ರಿಟೈರ್ ಆಗಿದ್ದೇವೆ ಅದೇ ಪೆನ್ಷನ್ ನಮಗೆ ಕೊಡ್ತಾ ಇದ್ದಾರೆ. ಆದರೆ ಹೇಗೆ ವೇಜ್ ರಿವಿಷನ್ ಪ್ರತಿ 5 ವರ್ಷಕ್ಕೊಮ್ಮೆ ಆಗ್ತಾ ಉಂಟು, ಅಲ್ಲಿ ವೇಜ್ ರಿವಿಷನ್ ಆದ ಹಾಗೆ ಅವರಿಗೆ ಸಂಬಳ ಜಾಸ್ತಿ ಆಗ್ತಾ ಹೋಗ್ತದೆ, ನಮ್ಮ ಪೆನ್ಷನ್ ಅದೇ ಮಟ್ಟದಲ್ಲಿ ಉಂಟು, ಅದರ ರಿವಿಷನ್ ಆಗಲೇ ಇಲ್ಲ. ನಮಗೆ ಬ್ಯಾಂಕ್ ಎಂಪ್ಲಾಯೀಸ್ ಪೆನ್ಷನ್ ರೆಗ್ಯುಲೇಷನ್ ಉಂಟು, ಪೆನ್ಷನ್ ರೆಗ್ಯುಲೇಷನ್ 35(1) ಪೆನ್ಷನನ್ನು ರಿವೈಸ್ ಮಾಡಬೇಕಂತೇಳಿ ತಾಕೀತು ಮಾಡಿದ್ದಾರೆ. ಅದಕ್ಕೆ ಲೀಗಲ್ ಫೋರ್ಸ್ ಕೂಡ ಇದೆ, ಇದ್ದರೂ ಕೂಡ ಅದರ ಬಗ್ಗೆ ಗೌರ್ಮೆಂಟ್ ಇಷ್ಟುವರೆಗೆ ಗಮನ ಹರಿಸಲಿಲ್ಲ. ಆಮೇಲೆ ಅಫ್ಕೋರ್ಸ್ ಪ್ರೀ 2002 ರಿಟೈರಿಸ್ನವರಿಗೆ ಕಮ್ಮಿ DA ಕೊಡ್ತಾ ಇದ್ದಾರೆ, ಪೋಸ್ಟ್ 2002 ರಿಟೈರಿಸ್ಗೆ ಸ್ವಲ್ಪ ಹೆಚ್ಚಿನ ಅದು 100% DA ಅಂತೇಳಿ ನಾವು ಹೇಳ್ತಿದ್ದಾರೆ. ಎಲ್ರಿಗೂ ಒಂದೇ ರೀತಿಯ DAಯನ್ನು ಕೊಡಿ ಅಂತೇಳಿ, ಎಲ್ರಿಗೂ ಒಂದೇ ರೀತಿಯ DA ಕೊಡಿ ಅಂತೇಳಿ. ನಮ್ಗೆ ಆ ಮೆಡಿಕಲ್ ಫೆಸಿಲಿಟೀಸ್ ಕೂಡ ನಮಗೆ ಅವರು ಸರಿಯಾಗಿ ಕೊಡ್ತಾ ಇಲ್ಲ, ಏನೂ ಇಲ್ಲ ಮೆಡಿಕಲ್ ಫೆಸಿಲಿಟೀಸ್ ಏನಿಲ್ಲ. ಮೆಡಿಕಲ್ ಇನ್ಶೂರೆನ್ಸ್ಗೆ ಏನು ಪ್ರೀಮಿಯಂ ಕೊಡಬೇಕು ಅದು ನಮ್ಮ ಕೈಯಿಂದಲೇ ಹೋಗ್ತಾ ಉಂಟು, ಅದು 7,000 ಈಗ 70,000 ಏರಿದೆ. ವೇರ್ಯಸ್ ಗೌರ್ಮೆಂಟ್ನವರಿಗೆ ಎಲ್ಲ ಸಿಗ್ತಾ ಉಂಟು. ನಮ್ಮ ಪೆನ್ಷನ್ ಸ್ಕೀಮ್ ಈಸ್ ಆನ್ ದ ಲೈನ್ಸ್ ಆಫ್ ಗೌರ್ಮೆಂಟ್ ಪೆನ್ಷನ್ ಸ್ಕೀಮ್ ಆ್ಯಂಡ್ RBI ಪೆನ್ಷನ್ ಸ್ಕೀಮ್. RBIಯಲ್ಲಿ ಕೂಡ ಅಪ್ಡೇಷನ್ ಆಗ್ತಾ ಉಂಟು, ಗೌರ್ಮೆಂಟಲ್ಲಿ ಕೂಡ ಅಪ್ಡೇಷನ್ ಆಗ್ತಾ ಉಂಟು, ಓನ್ಲಿ ಬ್ಯಾಂಕ್ನವರಿಗೆ ಕೊಡ್ತಾ ಇಲ್ಲ. ಹೀಗಾಗಿದೆ. ಈಗ ನಾಳೆಯ ಅಧಿವೇಶನದಲ್ಲಿ ನಾವು ಈ ವಿಷಯಗಳನ್ನೆಲ್ಲ ನಾವು ಡಿಸ್ಕಸ್ ಮಾಡ್ತಿದ್ದೇವೆ. ಇದರ ಬಗ್ಗೆ ಪ್ರತಿಭಟನೆಯನ್ನು ಆಲ್ರೆಡಿ ನಾವು ಜಂತರ್ ಮಂತ್ರದಲ್ಲಿ ಮಾಡಿ ಆಗಿತ್ತು, ಕೆಲವು ಮಾಡಿದ್ದೇವೆ. ಮೊನ್ನೆ 26 ಸೆಪ್ಟೆಂಬರ್ ಕೂಡ ನಾವು ಮಾಡಿತ್ತು. ಆವಾಗ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ನಮ್ಮನ್ನು ಕರೆದರು, ನಾವು ಅವ್ರ ಡಿಸ್ಕಷನ್ ಕೂಡ ಮಾಡಿತ್ತು. ಆಮೇಲೆ ಅವರು ನಮ್ಮನ್ನು ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಅವ್ರ ಹತ್ರ ಮಾತಾಡಿದ್ದ ನಮ್ಮನ್ನು ಕಳಿಸಿದರು. ಅಲ್ಲಿ ಕೂಡ ನಾವು 11 ಅಕ್ಟೋಬರ್ ನಮ್ಮ ಡಿಸ್ಕಷನ್ ನಡೆಯಿತು. ಸರ್, ನಾಳಿನ ಕಾರ್ಯಕ್ರಮ ಎಲ್ಲಿ ನಡೆಯುತ್ತೆ? ಅಷ್ಟು ಮಾಡಿ ಕೂಡ ಅವರು ನಮಗೆ ಇಷ್ಟವರೆಗೆ ಈಗ ನಾಳೆಯ ಅಧಿವೇಶನ ನಮ್ಮದು ಇದರಲ್ಲಿ ಜ್ಞಾನಜ್ಯೋತಿ ಆಡಿಟೋರಿಯಂ ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಾಲೇಜ್ ಯೂನಿವರ್ಸಿಟಿ ಇದರ ಹಾಲ್ನಲ್ಲಿ ಆಗ್ತಾ ಉಂಟು. ನಾವು ಆಲ್ ಓವರ್ ಇಂಡಿಯಾ 1,500 ಡೆಲಿಗೇಟ್ಸ್ ಆ್ಯಂಡ್ ಅಬ್ಸರ್ವರ್ಸ್ ವಿಲ್ ಬಿ ಅಟೆಂಡಿಂಗ್ ದ ಕಾನ್ಫರೆನ್ಸ್. ನಾವು ಅದರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ತೇವೆ. ಒಂದು ವೇಳೆ ಗೌರ್ಮೆಂಟ್ ನಮಗೆ ಸರಿಯಾದ ಸೂಕ್ತ ಪರಿಹಾರ ಕೊಡದಿದ್ದರೆ ನಾವು ಇನ್ನು ಮುಂದೆ ಯಾವ ರೀತಿಯ ಕ್ರಮ ತೆಗೆದುಕೊಳ್ಬೇಕು ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೇವೆ. ವಿ ಮೇ ಟೇಕ್ ಎಕ್ಸ್ಟ್ರೀಮ್ ಆ್ಯಕ್ಷನ್ ಆಫ್, ಯಾಕಂದರೆ ಈಗ ನೋಡಿ ನಮ್ಮ ಪ್ರಾಯ ಈಗ 70-80 ಇದಕ್ಕೆ ಮೇಲೆ ನಮಗೇನು ಇದರಲ್ಲಿ ಭಾರಿ ಒಂದು ದುಡ್ಡು ಸಿಕ್ತಂತಲ್ಲ. ನಮಗೆ ನಮ್ಮದು ಇವ ಪ್ರತಿಭಟನೆ ಅಂದರೆ ಡಿಸ್ಕ್ರಿಮಿನೇಷನ್ ಮಾಡಲಿಕ್ಕೂಡದು. ನೀವು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಒಂದು ರೀತಿಯ ಧೋರಣೆ, ನಮಗೆ ಒಂದು ರೀತಿಯ ಧೋರಣೆ ಮಾಡಿ. ಓಕೆ ಸರ್.